ಸೊ ವೀಕ್ಷಕರೇ, ಈಗ ತಿಳಿಯೋಣ ವಾಸ್ತುಫಲ. ವಾಸ್ತುಫಲದಲ್ಲಿ ಪೂರ್ವ ದಿಕ್ಕಿನ ಬಗ್ಗೆ ಮಾತಾಡ್ಕೊಂಬಂದ್ವಿ, ಇನ್ನು ಪಶ್ಚಿಮ ದಿಕ್ಕಿಗೆ ಬರುವಾಗ, ಈಗ ಪಶ್ಚಿಮ ದಿಕ್ಕಿನಲ್ಲಿ ಏನಾದರೂ ದೋಷಗಳಿದ್ದರೆ ಏನು ತೊಂದರೆ ಆಗ್ಬೋದು ಅಂದರೆ, ಪಶ್ಚಿಮ ದಿಕ್ಕನ್ನು ಆಳ್ತಕ್ಕಂಥ ಗ್ರಹ ಬಂದು ಶನಿಗ್ರಹ. ಸೊ ಶನಿಗ್ರಹದ ಕಾರ್ಯಕರ್ತಗಳಲ್ಲಿ ತುಂಬ ಮುಖ್ಯವಾಗಿ ಮಾಡ್ತಕ್ಕಂಥ ಕೆಲಸದಲ್ಲಿ ಯಾವುದು ತೃಪ್ತಿ ಇರೋಲ್ಲ. ಸೊ ಏನು ಮಾಡಿದ್ರು ಕೂಡ ಏಳಿಗೆ ಇಲ್ಲ ಅಂದ್ಕೊಳ್ಳೋದು, ತೃಪ್ತಿ ಇಲ್ಲ ಅಂದ್ಕೊಳ್ಳೋದು, ಅಂದ್ಕೊಂಡಿದ್ದು ಆಗ್ತಿಲ್ಲ ಅಂದ್ಕೊಳ್ಳೋದು, ಇವೆಲ್ಲ ವಿಷಯಗಳು ನಡೀತಾ ಇರುತ್ತೆ. ಇವತ್ತು ಭಾಳಷ್ಟು ಜನ ಚೆನ್ನಾಗಿ ಓದಿರ್ತಾರೆ, ಕೆಲಸ ಸಿಗ್ತಿರಲ್ಲ, ಅಪ್ಲಿಕೇಶನ್ ಮೇಲೆ ಅಪ್ಲಿಕೇಶನ್ ಹಾಕ್ತಿರ್ತಾರೆ, ಅಪ್ಲೈ ಅಪ್ಲೈ ನೋ ರಿಪ್ಲೈ ಅಂತ ಹೇಳ್ತಕ್ಕಂಥದ್ದೇ ಆಗಿಬಿಟ್ಟು ತುಂಬ ಬೇಸತ್ಕೊಂಡಿರ್ತಾರಲ್ಲ, ಇಂಥವ್ರಿಗೆ ಪಶ್ಚಿಮದ ದಿಕ್ಕಲ್ಲಿ ತೊಂದರೆ ಇರುತ್ತೆ. ಆಗ ಮನೆಯಲ್ಲಿ ಒಂದು ರೆಂಟೆಡ್ ಹೌಸ್ ಇದ್ದೀವಿ, ಅಲ್ಲಿ ಪಶ್ಚಿಮ ದಿಕ್ಕಿಗೆ ಏನೋ ನಾವೇನೋ ಮಾಡೋಕ್ಕಾಗಲ್ಲ, ಅದನ್ನೇನು ಬದಲಾಯಿಸೋಕ್ಕಾಗಲ್ಲ. ಸೊ ಅದೊಂದು ಏನೋ ಒಂದು ವಾಲಾಗಿದೆ ಅಂತ ಇಟ್ಕೊಳ್ಳಿ. ಅಲ್ಲಿ ಏನು ಮಾಡ್ಬೋದು ಅಂದರೆ, ಒಂದು 5x5 ಇಂಚಲ್ಲಿ ಒಂದು ನೀಲಿ ಬಣ್ಣದ್ದು ಒಂದು ಹಾರ್ಡ್ ಬೋರ್ಡ್, ಮಧ್ಯಕ್ಕೆ ಒಂದು ಕಬ್ಬಿಣದ ನಾಣ್ಯ. ಕಬ್ಬಿಣದ ನಾಣ್ಯ ಅಂದರೆ ನಮ್ಮ ಕಾಸು, ನಾವೆಲ್ಲ ರೆಗ್ಯುಲರಾಗಿ ಉಪಯೋಗಿಸ್ತಕ್ಕಂಥ ಕಾಯಿನ್, ಕಬ್ಬಿಣದ ಕಾಯಿನ್ ಇದೆಯಲ್ಲ, ಆ ಕಾಯಿನ ಅಂಟಿಸ್ಬಿಡೋದು. ಅಂಟಿಸ್ಬಿಟ್ಟು ಪಶ್ಚಿಮದ ಗೋಡೆಗೆ ಅದನ್ನು ಇಟ್ಟರೆ ಆ ಶನಿಗ್ರಹದ ಏನು ನೆಗೆಟಿವ್ ಇರುತ್ತೋ ಅದೆಲ್ಲ ಸ್ವಲ್ಪ ನಲ್ಲಿಫೈ ಆಗಿ ಕೆಲಸ ಕಾರ್ಯದಲ್ಲೆಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಆಗೋ ಚಾನ್ಸಸ್ ಉಂಟು. ಅದರಿಂದ ಪಶ್ಚಿಮದ ದಿಕ್ಕಿನಲ್ಲಿ ಕೆಲಸಕ್ಕೋಸ್ಕರ ಪ್ರಾಬ್ಲಮ್ ಇರತಕ್ಕಂಥವ್ರು, ಮಾಡ್ತಕ್ಕಂಥ ಉದ್ಯೋಗದಲ್ಲೋ ಇದರಲ್ಲೆಲ್ಲ ತೊಂದರೆ ಆಗ್ತಿರ್ತಕ್ಕಂಥವ್ರು ಇದೊಂದು ಪ್ರಯತ್ನವನ್ನು ಮಾಡಿ ನೋಡಿ, ಇದೊಂದು ಪರಿಹಾರವನ್ನು ಮಾಡಿ ನೋಡಿ. ಸೊ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಕಂಡು ಬರುತ್ತೆ. ಒಳ್ಳೆಯದಾಗಲಿ. ನಮಸ್ಕಾರ, ನಾನು ನಿಮ್ಮ ಜಯಶ್ರೀನಿವಾಸನ್ ಗುರುಜಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೇಟೆಸ್ಟ್ ವಿಡಿಯೋ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು